ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ಜೊತೆಯಲ್ಲಿ ಮಾತುಕತೆ ನಡೆಸೋಕೆ ನಾವು ರೆಡಿ ಇದ್ದೀವಿ ಭಾರತ ಮಾತಾಡಬೇಕು ನಮ್ಮ ಹತ್ರ ಅಂತ ಪಾಕಿಸ್ತಾನ ಗೋಗರೆದಿದೆ ಭಾರತ ಮತ್ತು ಪಾಕಿಸ್ತಾನ ಎರಡು ರಾಷ್ಟ್ರಗಳು ಬಡತನ ಹಾಗೂ ನಿರುದ್ಯೋಗದ ವಿರುದ್ಧ ಹೋರಾಡ್ತಿವೆ ಉಭಯ ದೇಶಗಳ ಆಯ್ಕೆ ಯುದ್ಧ ಅಲ್ಲ ಅಂತ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಷರೀಫ್ ಹೇಳಿದ್ದಾರೆ ಏನು ಹೇಳಬೇಕು ಇವಾಗ ಗೊತ್ತಾಯ್ತಾ ಇವಾಗ ಗೊತ್ತಾಗಿರೋ ಡೌಟ್ ಬಟ್ ಇವಾಗ ಗೊತ್ತಾಗಿರೋ ತರ ಮಾತಾಡ್ತಿದ್ದಾರೆ ಸ್ವಾತಂತ್ರ್ಯ ಬಂದಲ್ಲಿಂದ ಪದೇ ಪದೇ ಕಾಲ್ ಕಿರ್ಕೊಂಡು ಯುದ್ಧಕ್ಕೆ ಬಂದು ಪೆಟ್ಟು ತಿನ್ಕೊಂಡು ಹೋಗಿ ಸೈಡಿ ಕೂತಿರೋದು ಇವರು ಯುದ್ಧ ಒಳ್ಳೇದಲ್ಲ ಅಂತ ಇವಾಗ ಉಪದೇಶ ಮಾಡಕ್ ಬಂದಿದ್ದಾರೆ ಒಂದು ಪ್ರೋಗ್ರಾಮ್ನಲ್ಲಿ ಮಾತನಾಡಿರೋ ಶಹಬಾಸ್ ಗಂಭೀರವಾದ ವಿಚಾರಗಳ ಕುರಿತು ಭಾರತದೊಂದಿಗೆ ಮಾತನಾಡೋಕೆ ನಾವು ರೆಡಿ ಆಗಿದೀವಿ ಕಳೆದ ಎಪ್ಪತ್ತೈದು ವರ್ಷಗಳಲ್ಲಿ ಉಭಯ ದೇಶಗಳು ಮೂರು ಯುದ್ಧಗಳನ್ನು ಮಾಡಿವೆ ಇದರ ಪರಿಣಾಮವಾಗಿ ಬಡತನ ನಿರುದ್ಯೋಗ ಹೆಚ್ಚಾಗಿದೆ ಜನರಿಗೆ ಶಿಕ್ಷಣ ಹಾಗೂ ಆರೋಗ್ಯ ಒದಗಿಸೋಕೆ ಆರ್ಥಿಕ ಕೊರತೆ ಆಗ್ತಾ ಇದೆ ಅಂತ ಶಹಬಾಜ್ ಶರೀಫ್ ಹೇಳಿದ್ದಾರೆ ಸೇನೆ ಮೇಲೆ ಖರ್ಚು ಮಾಡಿ ಯುದ್ಧ ಮಾಡಿ ನಿರ್ಗತಿಕರಾಗಿ ಅಂತ ಹೇಳಿ ನಾವು ಹೇಳಿದ್ವಾ ಮಾಡೋದು ಮಾಡಿಕೊಂಡು ಇಂಡಿಯಾ ಹೆದರಿಕೆಯಲ್ಲಿ ಇವರು ಮಾಡಿ 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 ಯುದ್ಧ ಈಗ ಈ ಥರ ಗತಿಗೆಟ್ ಹೋಗಿದ್ದಾರೆ ಇವಾಗ ಇವರಿಗೆ ರಿಯಲೈಸೇಷನ್ ಆಗಿದೆ ಏನು ಪಾಕಿಸ್ತಾನ ನ್ಯೂಕ್ಲಿಯರ್ ಶಸ್ತ್ರಾಸ್ತ್ರ ಹೊಂದಿರುವುದು ಕೇವಲ ರಕ್ಷಣೆಗೆ ಮಾತ್ರವೇ ಹೊರತು ಆಕ್ರಮಣ ಮಾಡೋಕೆ ಅಲ್ಲ ಯಾಕಂದರೆ ಪರಮಾಣು ದಾಳಿ ಏನಾದರೂ ನಡೆದರೆ ಏನಾಯಿತು ಅಂತ ಹೇಳೋಕೆ ಯಾರೂ ಬದುಕಿರೋದಿಲ್ಲ ಹೀಗಾಗಿ ಯುದ್ಧ ನಮಗೆ ಒಂದೇ ಆಪ್ಷನ್ ಅಲ್ಲ ಅಂತ ಹೇಳಿದ್ದಾರೆ ಜೊತೆಗೆ ನಮ್ಮ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯುವವರೆಗೂ ಸಂಬಂಧಗಳು ಸರಿ ಹೋಗುವುದಿಲ್ಲ ಇದಕ್ಕಾಗಿ ಮಾತುಕತೆ ನಡಿಬೇಕು ಅನ್ನೋದನ್ನ ನಮ್ಮ ನೆರೆಹೊರೆಯವರು ಅರ್ಥ ಮಾಡ್ಕೋಬೇಕು ಅಂತ ಭಾರತಕ್ಕೆ ನಾವು ಮಾತಾಡಕ್ಕೆ ರೆಡಿದೀವಿ ಪ್ಲೀಸ್ ಮಾತಾಡಿಸಿ ಅನ್ನೋ ರೀತಿಯಲ್ಲಿ ಶಹಬಾಜ್ ಶರೀಫ್ ಹೇಳಿದ್ದಾರೆ ಈತ ಪಿಟಿಐ ಅಧ್ಯಕ್ಷ ಹಾಗೂ ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಮತ್ತು ಪಿಎಂಎಲ್ ಎನ್ ಮುಖ್ಯಸ್ಥ ನವಾಜ್ ಶರೀಫ್ ನಡುವೆ ಭಿನ್ನಾಭಿಪ್ರಾಯ ಕೊನೆಗೊಳ್ಳಬೇಕು ಅಂತ ಮಾಜಿ ಸಚಿವ ಫವಾದ್ ಚೌಧರಿ ಹೇಳಿದ್ದಾರೆ ಇತ್ತೀಚೆಗಷ್ಟೇ ಇಮ್ರಾನ್ರ ಆಪ್ತರು ಆಗಿದ್ದ ಫವಾದ್ ಪಿಟಿಐ ಅನ್ನ ತೊರೆದಿದ್ದು ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಥರ ಬಿಕ್ಕಟ್ಟು ಇರೋ ಟೈಮ್ನಲ್ಲಿ ಪಾಕಿಸ್ತಾನದ ಪರಿಸ್ಥಿತಿಯನ್ನ ನಾರ್ಮಲ್ ಮಾಡೋದು ಚುನಾವಣೆಗಿಂತ ಮುಖ್ಯ ಹೀಗಾಗಿ ಉಭಯ ನಾಯಕರ ನಡುವಿನ ವೈಮನಸ್ಸು ಬಗೆಹರಿಬೇಕು ಅಂತ ಫವಾದ್ ಚೌಧರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ಮಹಿಳೆಯರ ಬ್ಯೂಟಿ ಸಲೂನ್ಗಳನ್ನು ಅದರ ಮೇಲೆ ಕಣ್ಣು ಹಾಕಿ ಅದನ್ನ ಬ್ಯಾನ್ ಮಾಡಿಸಿ ಮಹಿಳೆಯರ ಹೊಟ್ಟೆಪಾಡಿನ ಮೇಲೆ ಮೇಲೆ ಕೊಟ್ಟಿದ್ದ ಈ ತಾಲಿಬಾನಿಗಳು ಮಹಿಳೆಯರ ಅನ್ನವನ್ನು ಕಿತ್ಕೊಂಡಿದ್ದ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಈಗ ತಮ್ಮ ಸಿಟ್ಟನ್ನು ಅಥವಾ ವಕ್ರ ದೃಷ್ಟಿಯನ್ನ ಮ್ಯೂಸಿಕ್ ಮೇಲೆ ಹಾಯಿಸಿದ್ದಾರೆ ಮ್ಯೂಸಿಕ್ ಮೇಲೆ ಸಿಟ್ಟು ತೋರಿಸ್ತಾ ಇದ್ದಾರೆ ಈಗ ಅಫ್ಘಾನಿಸ್ತಾನದ ಪಶ್ಚಿಮ ಹೆರಾತ್ ಪ್ರಾಂತ್ಯದಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಸಂಗೀತ ಉಪಕರಣಗಳನ್ನು ಸುಟ್ಟು ಹಾಕಿದ್ದಾರೆ ಮದುವೆ ನಡೀತಾ ಇದ್ದ ಸ್ಥಳಗಳಿಂದ ಗಿಟಾರ್ ಹಾರ್ಮೋನಿಯಂ ತಬಲಾ ಆಂಪ್ಲಿಫೈಯರ್ ಹಾಗೂ ಸ್ಪೀಕರ್ಗಳು ಸೇರಿದಂತೆ ವಿವಿಧ ಸಂಗೀತದ ಉಪಕರಣಗಳನ್ನು ವಶಪಡಿಸಿಕೊಂಡು ತಗೊಂಡು ಹೋಗಿ ಬೆಂಕಿ ಇಟ್ಟಿದ್ದಾರೆ ಮ್ಯೂಸಿಕ್ ಹಾಕಬಾರದು ಅಂತ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ತಾಲಿಬಾನ್ ಮ್ಯೂಸಿಕ್ ಪ್ಲೇ ಮಾಡೋದ್ರಿಂದ ಯುವಕರು ಹಾಳಾಗ್ತಾರೆ ದಾರಿ ಯುವಜನತೆ ಅಂತ ತಮ್ಮ ಕ್ರಮವನ್ನು ಸಮರ್ಥಿಸಿಕೊಂಡಿದ್ದಾರೆ ಸಾಂಸ್ಕೃತಿಕ ನರಮೇಧ ಹಾಗೂ ಸಂಗೀತದ ವಿಧ್ವಂಸ ಅಂತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯೂಸಿಕ್ ನ ಫೌಂಡರ್ ಅಹಮದ್ ಸರ್ಮಸ್ತ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಏನೋ ಕಡೆ ಪಾಕಿಸ್ತಾನದಲ್ಲಿ ತಾಲಿಬಾನ್ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚಾಗ್ತಿರೋದನ್ನ ತಡೆಯೋಕೆ ಅಫ್ಘಾನಿಸ್ತಾನದ ವಿರುದ್ಧ ಸೇನಾ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಪಾಕಿಸ್ತಾನ ಎಚ್ಚರಿಕೆ ಕೊಟ್ಟಿದೆ ನಮ್ಮ ನಾವು ರಕ್ಷಿಸಿಕೊಳ್ಳೋಕೆ ಅಂತಾರಾಷ್ಟ್ರೀಯ ಕಾನೂನು ಅಡಿಯಲ್ಲಿ ಕ್ರಮ ಕೈಗೊಳ್ಳೋಕೆ ಪಾಕಿಸ್ತಾನ ರೆಡಿ ಇದೆ ಅಂತ ಪಾಕಿಸ್ತಾನ ವಿದೇಶಾಂಗ ಸಚಿವ ಬಿಲವಾಲ್ ಗುಟೋ ಜರ್ದಾರಿ ಎಚ್ಚರಿಕೆ ಕೊಟ್ಟಿದ್ದಾರೆ ಇದೇ ವೇಳೆ ಪಾಕಿಸ್ತಾನಕ್ಕೆ ಬೆದರಿಕೆ ಹಾಕ್ತಿರೋ ಉಗ್ರ ಸಂಘಟನೆಗಳ ವಿರುದ್ಧ ತಾಲಿಬಾನ್ ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅಂತ ಭಾವಿಸ್ತೀವಿ ಈ ರೀತಿ ಕ್ರಮ ಕೈಗೊಳ್ಳೋಕೆ ಅಫ್ಘಾನಿಸ್ತಾನಕ್ಕೆ ಸಾಮರ್ಥ್ಯ ಇಲ್ಲ ಅಂದರೆ ಅದಕ್ಕೆ ಸಹಾಯ ಮಾಡೋಕ್ಕೂ ಪಾಕಿಸ್ತಾನ ರೆಡಿ ಇದೆ ಇಲ್ಲ ಅಂದರೆ ನಾವೇ ಕ್ರಮ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಬೆದರಿಕೆ ಹಾಕಿದೆ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಏನು ಇವರಿಗೆ ತಾಲಿಬಾನ್ಗಳು ಅಲ್ಲಿ ಅಮೆರಿಕ ಸರ್ಕಾರವನ್ನು ಓಡಿಸಿ ಅಫ್ಘಾನಿಸ್ತಾನದಲ್ಲಿ ಅಧಿಕಾರವನ್ನು ತಮ್ಮ ಕೈ ತಗೊಂಡಾಗ ಪಾಕಿಸ್ತಾನಕ್ಕೆ ಸರ್ವಾಂಗಗಳಲ್ಲೂ ಒಂದು ರೀತಿ ಪುಳಕ ಉಂಟಾಗಿತ್ತು ಪಾಕಿಸ್ತಾನಕ್ಕೆ ಏನು ಇವ್ರದ್ದು ಇಂಟೆಲಿಜೆನ್ಸ್ ಚೀಫ್ ಏರ್ಪೋರ್ಟಲ್ಲಿ ಅಲ್ಲಿ ಕಾಫಿ ಕಪ್ ಇಟ್ಕೊಂಡು ಹಿಂಗೆ ಕಾಣಿಸಿಕೊಳ್ಳೋದೇನೋ ಜೇಮ್ಸ್ ಬಾಂಡ್ ತರ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನದವರು ಸಂಭ್ರಮ ಒಂದು ರೀತಿ ಖುಷಿ ಪಡೋದೇನು ನಮ್ಮ ಶಿಷ್ಯಂದರು ಬಂದ್ರು ಅಫ್ಘಾನಿಸ್ತಾನದಲ್ಲಿ ಅಂತ ಒಂದು ರೀತಿ ಬಫರ್ ಸ್ಟೇಟ್ ಅಂತೆ ಅಫ್ಘಾನಿಸ್ತಾನ ಇದೆಯಲ್ಲ ಪಾಕಿಸ್ತಾನಕ್ಕೆ ತನ್ನ ಪಶ್ಚಿಮಕ್ಕೆ ಒಂದು ರೀತಿ ಬಫರ್ ಝೋನ್ ತರ ಅಂತ ಆ ದೇಶವನ್ನು ಲೇವಡಿ ಮಾಡ್ತಾ ಇದ್ರು ಇವ್ರು ಆ ರೀತಿನೇ ಟ್ರೀಟ್ ಮಾಡ್ತಾ ಇದ್ರು ಪಾಕಿಸ್ತಾನದವರು ಬಫರ್ ಬರ್ತಾ ಇದೆ ಈಗ ಹಿಡ್ಕೊಳ್ಳಿ ನಾವು ಈಗ ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಾವೇ ಕ್ರಮ ಕೈಗೊಳ್ತೀವಿ ಸೇನಾ ಕಾರ್ಯಾಚರಣೆ ಮಾಡೋಕೆ ರೆಡಿ ಇದ್ದೀವಿ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನದವ್ರು ಮಾತಾಡ್ತಿದ್ದಾರೆ ಈಗ ಅಫ್ಘಾನಿಸ್ತಾನ ಮೇಲೆ ಆ ಫ್ರೆಂಡ್ಶಿಪ್ ಹಾಳಿಸ್ ಹೋಗಿದೆ ಈಗ ಯಾಕೆ ಹೋಗಿದೆ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದಲ್ಲಿ ಕಂಟ್ರೋಲ್ ತಗೊಂಡ ಬಳಿಕ ತಾಲಿಬಾನಿಗಳ ಕಣ್ಣು ಈಗ ಪಾಕಿಸ್ತಾನ ಮೇಲೆ ಬಿದ್ದಿದೆ ತಾಲಿಬಾನ್ನ ಪಾಕಿಸ್ತಾನ ಘಟಕ ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ ಟಿ ಟಿ ಪಿ ಪಾಕಿಸ್ತಾನದಲ್ಲಿ ಕೋಲಾಹಲ ಉಂಟು ಮಾಡ್ತಾ ಇದೆ ದೊಡ್ಡ ಹಂಗಾಮ ಸೃಷ್ಟಿ ಮಾಡ್ತಾ ಇದೆ ಚೀನಾ ತನ್ನ ಆಪ್ತ ಮಿತ್ರ ಪಾಕಿಸ್ತಾನದೊಂದಿಗಿನ ಸ್ಟ್ರಾಟಜಿಕ್ ಸಂಬಂಧವನ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡು ಹೋಗೋ ಕೆಲಸವನ್ನ ಕಂಟಿನ್ಯೂ ಮಾಡುತ್ತೆ ಅಂತ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೇಳಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನ ಗ್ವಾದರ್ ಪೋರ್ಟ್ ಹಾಗೂ ಚೀನಾದ ಶಿಂಜಿಯಾಂಗ್ ಪ್ರಾಂತ್ಯವನ್ನು ಜೋಡಿಸೋ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ನ ಹತ್ತನೇ ವಾರ್ಷಿಕೋತ್ಸವ ಅಂಗವಾಗಿ ನಿನ್ನೆ ಪಾಕಿಸ್ತಾನದಲ್ಲಿ ಒಂದು ಪ್ರೋಗ್ರಾಂ ಇಟ್ಟುಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಪಾಲ್ಗೊಂಡಿದ್ದ ಜಿನ್ಪಿಂಗ್ ಉನ್ನತ ಗುಣಮಟ್ಟ ಸುಸ್ಥಿರತೆ ತರುವ ಉದ್ದೇಶಗಳಿಗಾಗಿ ಪಾಕ್ ಜೊತೆಯಲ್ಲಿ ಚೀನಾ ಕೆಲಸ ಮಾಡುತ್ತೆ ಅಂತ ಹೇಳಿದ್ದಾರೆ ಇದೇ ವೇಳೆ ಸಿಪಿಇಸಿಯನ್ನ ಕ್ವಾಲಿಟಿ ಬಿಆರ್ಐ ಯೋಜನೆಯನ್ನಾಗಿ ನಾವು ಬಿಲ್ಡ್ ಮಾಡ್ತೀವಿ ಇನ್ನು ಎರಡು ಸಾವಿರದ ಹದಿಮೂರರಲ್ಲಿ ಈ ಇನಿಷಿಯೇಟಿವ್ ಶುರುವಾದಾಗಿನಿಂದ ಇಲ್ಲಿವರೆಗೆ ಸಿ ಯಶಸ್ಸನ್ನು ಕಂಡಿದ್ದು ಉಭಯ ದೇಶಗಳ ನಡುವಿನ ಸ್ನೇಹಕ್ಕೆ ಸಾಕ್ಷಿ ಅಂತ ಜಿನ್ಪಿಂಗ್ ಹೇಳಿದ್ದಾರೆ ಅಂದ ಹಾಗೆ ಈ ಯೋಜನೆ ಪಿಒಕೆ ಮೂಲಕ ಸಾಗೋ ಕಾರಣ ಭಾರತ ಇದನ್ನು ತೀವ್ರವಾಗಿ ವಿರೋಧಿಸ್ತಾ ಇದೆ ಆಫೀಸ್ ಟೈಮ್ನಲ್ಲಿ ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಕ್ಕೆ ಭಾರತ ಮೂಲದ ಎಂಜಿನಿಯರ್ ಒಬ್ಬರನ್ನ ಜಾಬ್ನಿಂದ ಹಾಕಿರೋ ಘಟನೆ ಅಮೆರಿಕದಲ್ಲಿ ಆಗಿದೆ ಅನಿಲ್ ವರ್ಷನೈ ಅನೋರು ಹ್ಯಾಂಡ್ಸ್ ವಿಲೇ ಡಿಫೆನ್ಸ್ ಕಾಂಟ್ರಾಕ್ಟರ್ ಪರ್ಸನ್ಸ್ ಕಾರ್ಪೊರೇಷನ್ನಲ್ಲಿ ಹಿರಿಯ ಸಿಸ್ಟಮ್ ಎಂಜಿನಿಯರ್ ಆಗಿ ಹಲವು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದಾರೆ ಆದರೆ ಇತ್ತೀಚೆಗೆ ಅನಾರೋಗ್ಯದಿಂದ ಬಳಲುತ್ತಿದ್ದ ತಮ್ಮ ಮಾವನ ಜೊತೆಗೆ ಆಫೀಸ್ನಲ್ಲಿ ಹಿಂದಿಲಿ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ದಾರೆ ಆದರೆ ಅದನ್ನು ಅಪಾರ್ಥ ಮಾಡಿಕೊಂಡಿರುವ ಕಂಪನಿ ಅನಿಲ್ ಗೌಪ್ಯ ಮಾಹಿತಿಯನ್ನು ಶೇರ್ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಅವ್ರನ್ನ ಜಾಬ್ನಿಂದ ತೆಗೆದುಹಾಕಲಾಗಿದೆ ಜೊತೆಗೆ ಕ್ಲಾಸಿಫೈಡ್ ಕೆಲಸದ ಸ್ಥಳದಲ್ಲಿ ರಕ್ಷಣಾ ನಿಯಮಗಳನ್ನು ಅನಿಲ್ ಉಲ್ಲಂಘನೆ ಮಾಡಿದ್ದಾರೆ ಗೊತ್ತಾಗದ ಭಾಷೆಯಲ್ಲಿ ಮಾತನಾಡಿದ್ದಾರೆ ಅಂತ ಕಂಪನಿ ಆರೋಪಿಸಿದೆ ಈ ಕುರಿತು ಕೋರ್ಟ್ ಮೆಟ್ಟಿಲೇರಿರುವ ಅನಿಲ್ ಪರ್ಸನ್ಸ್ ಕಾರ್ಪೊರೇಷನ್ ಹಾಗೂ ಅಮೆರಿಕ ಡಿಫೆನ್ಸ್ ಸೆಕ್ರೆಟರಿ ಲಾಯಲ್ ಆಸ್ಟಿನ್ ವಿರುದ್ಧ ಮೊಕದಮೆ ದಾಖಲಿಸಿದ್ದಾರೆ ಅಲ್ಲದೆ ಈ ರೀತಿ ಕಾಲುಗಳನ್ನು ನಿರ್ಬಂಧಿಸೋ ಯಾವುದೇ ನಿಯಮಗಳಿಲ್ಲ ಆದರೆ ನನ್ನನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ ಅನಿಲ್ ಆರೋಪ ಮಾಡಿದ್ದಾರೆ ಸುಮಾರು ಒಂದೂವರೆ ವರ್ಷಗಳಿಂದ ನಡೀತಾ ಇರೋ ರಷ್ಯಾ ಯುಕ್ರೇನ್ ಕದನದಲ್ಲಿ ಯುದ್ಧ ಅಪರಾಧಗಳು ಹೆಚ್ಚಾಗ್ತಿವೆ ಅಂತ ವರದಿಯೊಂದು ಆರೋಪ ಮಾಡಿದೆ ರಷ್ಯಾ ಆಕ್ರಮಿತ ದಕ್ಷಿಣ ಯುಕ್ರೇನ್ನಲ್ಲಿ ತಾತ್ಕಾಲಿಕ ಬಂಧನ ಕೇಂದ್ರಗಳಲ್ಲಿ ಇರಿಸಲಾಗಿರೋ ಹೆಚ್ಚಿನ ಯುದ್ಧ ಕೈದಿಗಳಿಗೆ ಚಿತ್ರಹಿಂಸೆ ಕೊಡಲಾಗ್ತಾ ಇದೆ ಅಂತ ಮೊಬೈಲ್ ಜಸ್ಟಿಸ್ ಟೀಮ್ ತನ್ನ ರಿಪೋರ್ಟ್ನಲ್ಲಿ ಹೇಳಿದೆ ಜೊತೆಗೆ ರಷ್ಯಾ ಸೈನಿಕರು ಸಾಮಾನ್ಯವಾಗಿ ಲೈಂಗಿಕ ದೌರ್ಜನ್ಯವನ್ನು ಅಸ್ತ್ರವಾಗಿ ಬಳಸ್ತಾ ಇದ್ದಾರೆ ಅಂತ ಕೂಡ ಆರೋಪಿಸಲಾಗಿದೆ ಅಂದ ಹಾಗೆ ಇತ್ತೀಚೆಗೆ ಯುಕ್ರೇನ್ನ ಮಕ್ಕಳನ್ನು ಬಲವಂತವಾಗಿ ಹೇಳ್ಕೊಂಡು ಹೋಗಿ ಬಂಧಿಸಲಾಗಿದೆ ಅಂತ ಆರೋಪಿಸಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ಧ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅರೆಸ್ಟ್ ವಾರೆಂಟ್ನ ಜಾರಿ ಮಾಡಿದೆ ಆದರೆ ರಷ್ಯಾ ಮಾತ್ರ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ್ದು ತಾನು ಯಾವುದೇ ಯುದ್ಧಾಪರಾಧ ಮಾಡಿಲ್ಲ ಅಂತ ಹೇಳ್ತಾ ಇದೆ ನೈಜರ್ ಅಧ್ಯಕ್ಷರ ವಿರುದ್ಧ ದಂಗೆ ಎದ್ದು ಅವರನ್ನು ಬಂಧಿಸಿ ಪ್ರೆಸಿಡೆನ್ಷಿಯಲ್ ಗಾರ್ಡ್ ಮುಖ್ಯಸ್ಥ ತಾನೇ ನೈಜರ್ನ ಹೊಸ ಮುಖ್ಯಸ್ಥ ಅಂತ ಘೋಷಿಸಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಪಶ್ಚಿಮ ಆಫ್ರಿಕಾದ ದೇಶಗಳು ಹಾಗೂ ಯುರೋಪಿಯನ್ ಯೂನಿಯನ್ ಸೇರಿದಂತೆ ಹಲವು ರಾಷ್ಟ್ರಗಳು ನೈಜರ್ ಮೇಲೆ ಸ್ಯಾಂಕ್ಷನ್ಸ್ ಹೇರಿವೆ ಹೀಗಾಗಿ ಬಂಧನದಲ್ಲಿ ಇರಿಸಲಾಗಿರುವ ಅಧ್ಯಕ್ಷ ಮೊಹಮ್ಮದ್ ಬಜೌಂಬ್ರನ್ನ ಬಿಡುಗಡೆಗೊಳಿಸಿ ಸರ್ಕಾರ ಸ್ಥಾಪನೆ ಮಾಡೋಕೆ ಹೊರಗಿನ ಅಂದರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪ್ರಯತ್ನ ಪಟ್ಟರೆ ಯುದ್ದ ಮಾಡಬೇಕಾಗತ್ತೆ ಅಂತ ನೈಜರ್ನ ನೆರೆ ದೇಶಗಳಾದ ಮಾಲಿ ಮತ್ತು ಬುರ್ಕಿನಾ ಫಾಸೋದ ಸೇನಾ ಆಡಳಿತಗಳು ಎಚ್ಚರಿಕೆಯನ್ನು ಕೊಟ್ಟಿವೆ ಈ ಕಾರಣಕ್ಕೆ ಫ್ರಾನ್ಸ್ ಹಾಗೂ ಇಯು ತಮ್ಮ ನಾಗರಿಕರನ್ನ ನೈಜರ್ನಿಂದ ಸ್ಥಳಾಂತರಿಸೋಕೆ ಪ್ರಾರಂಭ ಮಾಡುತ್ತೆ ಅಂತ ಮಾಹಿತಿ ಲಭ್ಯ ಆಗಿದೆ ವಿಶ್ವಾದ್ಯಂತ ಅಪಾಯದಲ್ಲಿರುವ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಗೆ ಇಟಲಿಯ ವೆನಿಸ್ ಅನ್ನು ಸೇರಿಸಬೇಕು ಅಂತ ಯುನೆಸ್ಕೊ ವರದಿಯಲ್ಲಿ ಹೇಳಿದೆ ಹೆಚ್ಚಾದ ಪ್ರವಾಸೋದ್ಯಮ ಅತಿಯಾದ ಅಭಿವೃದ್ಧಿ ಹವಾಮಾನ ಬದಲಾವಣೆ ಏರ್ತಾ ಇರೋ ಸಮುದ್ರ ಮಟ್ಟದಿಂದ ವೆನಿಸ್ ನಗರ ಭಾರೀ ಪ್ರಮಾಣದಲ್ಲಿ ಹಾನಿಗೆ ಒಳಗಾಗಿದೆ ಅಂತ ಯುನೆಸ್ಕೋ ಎಚ್ಚರಿಕೆಯನ್ನು ಕೊಟ್ಟಿದೆ ಜೊತೆಗೆ ವೆನಿಸ್ನಲ್ಲಿ ದೀರ್ಘಾವಧಿಯಿಂದ ಇರುವ ಸಮಸ್ಯೆಗಳನ್ನು ಪರಿಹರಿಸೋಕೆ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವಂತೆ ಇಟಲಿ ಸರ್ಕಾರಕ್ಕೆ ಯುನೆಸ್ಕೊ ಕರೆ ಕೊಟ್ಟಿದೆ ಅಂದಹಾಗೆ ಸೆಪ್ಟೆಂಬರ್ನಲ್ಲಿ ಸೌದಿ ಅರೇಬಿಯಾದ ರಿಯಾದ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ಸುಮಾರು ಇನ್ನೂರಕ್ಕೂ ಅಧಿಕ ವಿಶ್ವ ಪರಂಪರೆಯ ಸ್ಥಳಗಳಲ್ಲಿ ಯಾವುದನ್ನ ಡೇಂಜರ್ ಲಿಸ್ಟ್ಗೆ ಸೇರಿಸಬೇಕು ಅನ್ನೋದರ ಕುರಿತು ನಿರ್ಧಾರ ಮಾಡಲಾಗುತ್ತೆ ಚೀನಾ ಹಾಗೂ ತೈವಾನ್ ನಡುವಿನ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದ ರೀತಿ ಇದೆ ಇದರ ನಡುವೆನೆ ಚೀನಾದ ವ್ಯಕ್ತಿಯೊಬ್ಬ ತನಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಸುಮಾರು ಹತ್ತು ಗಂಟೆಗಳಲ್ಲಿ ಸಮುದ್ರದಲ್ಲಿ ಈಜುಕೊಂಡು ತೈವಾನ್ನ ಮಟ್ಸು ದ್ವೀಪವನ್ನು ತಲುಪಿದ್ದಾನೆ ಅಂತ ಗೊತ್ತಾಗಿದೆ ಆದರೆ ಈ ವ್ಯಕ್ತಿಗೆ ಜೇನ್ ನೊಣ ಕಚ್ಚಿದ್ರಿಂದ ಆತ ಅಲ್ಲಿನ ಪ್ರವಾಸಿಗರ ಸಹಾಯ ಪಡ್ಕೊಂಡಿದ್ದಾನೆ ಈ ವೇಳೆ ಆತ ಚೀನಾದ ಅಕ್ರಮ ವಲಸಿಗ ಅಂತ ಗೊತ್ತಾಗಿದೆ ಪ್ರವಾಸಿಗರು ಅಧಿಕಾರಿಗಳ ಕೈಗೆ ಒಪ್ಸಿದ್ದಾರೆ ಚೀನಾದಿಂದ ಸ್ವಾತಂತ್ರ್ಯ ಪಡೆಯೋಕೆ ನಾನು ಅಪಾಯಕಾರಿ ಜರ್ನಿ ಮಾಡಿಕೊಂಡು ತೈವಾನಿಗೆ ತಲುಪಿದ್ದೀನಿ ಅಂತ ವ್ಯಕ್ತಿ ಹೇಳಿಕೊಂಡಿದ್ದಾನೆ ಈ ಬಗ್ಗೆ ಹೆಚ್ಚಿನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಅಫಿಷಿಯಲ್ಸ್ ಹೇಳಿದ್ದಾರೆ ರಷ್ಯಾದ ಆಪ್ತಮಿತ್ರ ಬೆಲಾರೂಸ್ ಪೋಲೆಂಡ್ ನ ವಾಯು ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಹಾರಿಸುವ ಮೂಲಕ ನಿಯಮ ಉಲ್ಲಂಘಿಸಿದೆ ಅಂತ ಪೋಲೆಂಡ್ ಆರೋಪಿಸಿದೆ ಈ ಕಾರಣಕ್ಕೆ ಪೂರ್ವ ಗಡಿಯಲ್ಲಿ ನಾವು ಹೆಚ್ಚಿನ ಸೇನೆಯನ್ನ ನಿಯೋಜನೆ ಮಾಡ್ತಾ ಇದ್ದೀವಿ ಅಂತ ಪೋಲೆಂಡ್ ಹೇಳಿದೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಬೆಲರೂಸ್ ನಾವು ಯಾವುದೇ ರೀತಿಯಲ್ಲೂ ವಾಯು ಪ್ರದೇಶದ ಉಲ್ಲಂಘನೆ ಮಾಡಿಲ್ಲ ಅಂತ ಆರೋಪವನ್ನ ತಳ್ಳಿಹಾಕಿದೆ ಜೊತೆಗೆ ಯುದದಲ್ಲಿ ಯುಕ್ರೇನ್ಗೆ ಸಹಾಯ ಮಾಡಿರೋ ನ್ಯಾಟೊ ಸದಸ್ಯ ಪೋಲೆಂಡ್ ಪೂರ್ವ ಗಡಿಯಲ್ಲಿ ತನ್ನ ಸೇನೆಯನ್ನು ನಿಯೋಜನೆ ಮಾಡೋಕೆ ರೀತಿ ಸುಳ್ಳು ಹೇಳಿಕೆಯನ್ನು ಕೊಡ್ತಾ ಇದೆ ಅಂತ ಬೆಲರೂಸ್ ಪ್ರತಿಯಾರೋಪವನ್ನ ಮಾಡಿದೆ ವಿಪರೀತ ತಾಪಮಾನ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಇರಾನ್ನಲ್ಲಿ ಆಗಸ್ಟ್ ಎರಡರಿಂದ ಮೂರನೇ ತಾರೀಖಿನವರೆಗೆ ಎರಡು ದಿನ ಸರ್ಕಾರಿ ರಜೆ ಘೋಷಿಸಲಾಗಿದೆ ವೃದ್ಧರು ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರೋರು ಮನೆಯಲ್ಲೇ ಇರಬೇಕು ಅಂತ ಇರಾನ್ ಸರ್ಕಾರದ ವಕ್ತಾರ ಅಲಿ ಬಹದ್ದೂರಿ ಜನ್ರುಮಿ ಹೇಳಿದ್ದಾರೆ ಅಲ್ಲದೆ ದಕ್ಷಿಣ ಇರಾನ್ನ ಅನೇಕ ನಗರಗಳು ಅಧಿಕ ತಾಪಮಾನದಿಂದ ಹೋಗಿವೆ ಅಹ್ವಾಜ್ ನಗರದಲ್ಲಿ ಈ ವಾರ ಐವತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ ಅಂತ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗಳು ಅಲರ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಅಲ್ಲಿನ ಆರೋಗ್ಯ ಸಚಿವಾಲಯ ಆದೇಶಿಸಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ